ನಾವು ಧನ್ಯವಾದಗಳು. ನಾನು ಡಾಕ್ಟರ್ ಭೀಮರಾಜ್ ಅಂತ, ವಿಶ್ವ ಆರೋಗ್ಯ ಮಹಾಸಭಾ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಹೋರಾಟ ಸಮಿತಿಯ ಸಂಚಾಲಕ. ಏನು ನಾವು ಕಾಲ್ನಡಿಗೆ ಆಗಿರ್ಬೋದು, ಹೋರಾಟಗಳಾಗಿರ್ಬೋದು, 112 ದಿನ ಹೋರಾಟಗಳಾಗಿರ್ಬೋದು, ಎಷ್ಟೋ ಜನ ಪ್ರಾಣಗಳು ಕೊಡಿದಕ್ಕಾಗಿ ಇದು 30 ವರ್ಷಗಳ ಹೋರಾಟ ಸರ್ವೋಚ್ಚ ನ್ಯಾಯಾಲಯ ಗಮನಿಸಿ ಅದಕ್ಕೆ ಒಂದು ಒಳ್ಳೆಯ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಆ ತೀರ್ಮಾನದಲ್ಲಿ ಈಗ ಏನು ರಾಜ್ಯ ಸರ್ಕಾರ ಮತ್ತು ಕೆಲವರೆಲ್ಲ ಏನು ಮಾತಾಡ್ತಾ ಇದ್ದಾರೆ, ಕೆಳೆಯ ಪದರದ ಕಾರಣ ಇಟ್ಕೊಂಡಿದ್ದಾರೆ. ಕೆಳೆಯ ಪದರ ಏನೇ ಇದೆ ಅಂತಂದರೆ, ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಅಷ್ಟೇ, ಜಡ್ಜಿ ಅಭಿಪ್ರಾಯ ಕೊಟ್ಟಿದ್ದಾರೆ. ಆ ಅಭಿಪ್ರಾಯವನ್ನು ಚತುರ್ಚೂಡ್ ಅವರ ಆದೇಶದಲ್ಲಿ ಯಾವುದೇ ಆದೇಶದಲ್ಲಿ ಅದನ್ನು ಇಂಪ್ರೂವ್ ಮಾಡಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇರೋದ್ರೆ ಬಹಳ ಕ್ಲಿಯರ್ ಆಗಿ ಆದೇಶ ಆಗಿದೆ. ಅದರಿಂದ ರಾಜ್ಯ ಸರ್ಕಾರ ಅದನ್ನು ನೆಪ ಇಟ್ಕೊಂಡು ಮುಂದುವರೆದರೆ ಆದಷ್ಟು ಬೇಗ, ಏನಿವಾಗ ಬೇರೆ ರಾಜ್ಯಗಳಲ್ಲಿ ನಾವು ಮಾಡ್ತೀವಿ ಅಂತ ಏನು ಒಪ್ಪಿದರೆ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿಗಳು ಇವರು ದಲಿತರ ಪರವಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡ್ತೀವಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯರು ಆದಷ್ಟು ಬೇಗ ಇದನ್ನು ಜಾರಿಗೊಳಿಸಬೇಕು. ಜಾರಿಗೊಳಿಸಬೇಕಂತ ಸಂದರ್ಭದಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. 30 ವರ್ಷಗಳಿಂದ ನಮಗೂ ಹೋರಾಟ ಮಾಡಿ ಸಾಕಾಗಿದೆ. ಇನ್ನು ಮುಂದೆನೂ ಕೂಡ ನಾವು ಬಿಡೋದಿಲ್ಲ, ಈ ರಾಜ್ಯದಿಂದ ಹೋರಾಟ ಮಾಡ್ತೀವಿ ಅಂತ ನಾವು ಇದ್ರ ಮೂಲಕ ಲಚಿಕೆ ಕೊಡ್ತಾ ಇದ್ದೀವಿ. ಮತ್ತೆ 11ನೇ ತಾರೀಕು ಏನು ಪ್ರತಿಭಟನೆ ಇದೆ, ಆ ಪ್ರತಿಭಟನೆಯಲ್ಲಿ ಆ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡೋದಕ್ಕೋಸ್ಕರ ನಾವು ಪ್ರತಿಭಟನೆ 11ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಅಂದ್ಕೊಂಡಿದ್ದೀವಿ. ಈ ರೀತಿ ನಮ್ಮ ಒತ್ತಾಯವನ್ನು ಮನಗಂಡು ಆದಷ್ಟು ಬೇಗ ಜಾರಿಗೊಳಿಸಬೇಕು ಅಂತ ನಮ್ಮ ಒತ್ತಾಯ. ಥ್ಯಾಂಕ್ ಯು.